ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಗೋವಿಂದ ಎಂ ಕಾರಜೋಳ ಅವರು ಚಿತ್ರದುರ್ಗದಲ್ಲಿ ದಿನಾಂಕ 4/4/2024 ಗುರುವಾರ ನಾಮಪತ್ರ ಸಲ್ಲಿಸಲಿದ್ದು ಬೃಹತ್ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ಇಂದು ಮೊಳಕಾಲ್ಮೂರು ಪಟ್ಟಣದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಪಿ ಎಂ ಮಂಜುನಾಥ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಾಮದಾಸ್ ಜಿ ಹಾಗೂ ಜಿಂಕಲು ಬಸವರಾಜ್ ಚಂದ್ರಶೇಖರ್ ಗೌಡರು, ಮಂಜುಸ್ವಾಮಿ, ಜಿಲ್ಲಾ ಲೋಕಸಭಾ ಚುನಾವಣೆ ಸಹ ಸಂಚಾಲಕರು ಹಾಗೂ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ, ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಮಂಜಣ್ಣ ಹಾಗೂ ಜಿಲ್ಲಾ ಕಾರ್ಯದರ್ಶಿ ರೂಪಾ, ತಿಮ್ಲಾಪುರ ಮೂರ್ತಿ, ಜೀರಳಿ ತಿಪ್ಪೇಸ್ವಾಮಿ, ಸೂರಮ್ಮನಹಳ್ಳಿ ನಾಗರಾಜ್, ಕೆಬಿ ಮಹೇಶ್, ಮಂಡಲದ ಪ್ರಧಾನ ಕಾರ್ಯದರ್ಶಿ ಎನ್ಪಿ ಪ್ರಭಾಕರ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಸದಸ್ಯರು, ಮೋರ್ಚಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಹಾಲಿ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳು, ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರದ ಪ್ರಮುಖರು, ಎಲ್ಲ ಮೋರ್ಚಾ ಪದಾಧಿಕಾರಿಗಳು, ಆತ್ಮೀಯ ಕಾರ್ಯಕರ್ತ ಮಿತ್ರರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಲಾಯಿತು. ಆಕಾಂಕ್ಷಿಗಳಾಗಿದ್ದ ಚಂದ್ರನ್ ಮತ್ತು ತಂದೆ ಎಂಎನ್ಎ ಚಂದ್ರನ್ ಅವರು ಕೂಡ ಪಕ್ಷದ ಸಿದ್ಧಾಂತ ಮತ್ತು ಪಕ್ಷದ ಗೆಲುವಿಗಾಗಿ ನಾವು ಶ್ರಮಿಸ್ತೀವಿ ಅಂತ ಹೇಳಿಬಿಟ್ಟು ನಿನ್ನೆ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ, ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ತೀರ್ಮಾನ ಇದೆ. ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ, ನಮ್ಮಲ್ಲಿ ಎಲ್ಲರೂ ಏಕರಾಗಿದ್ದರಿಂದ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸತಕ್ಕಂಥ ಕಾರ್ಯಕ್ರಮ ನಾವೆಲ್ಲರಿಗೂ. ಯಡಿಯೂರಪ್ಪ ಅವರದು ನಾಮಿನೇಷನ್ ಇದೆ, ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಾವು ಇವತ್ತೆಲ್ಲ ಸಭೆ ಸೇರಿದೆ. ನಮಗೆಲ್ಲ ಗೊತ್ತು, 28 ಲೋಕಸಭಾ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಲೇಟ್ ಆಗಿ ನಮ್ಮ ಅಭ್ಯರ್ಥಿನ ನಮಗೆ ಕೊಟ್ಟರು ರಾಷ್ಟ್ರೀಯ ಮುಖಂಡರು, ರಾಷ್ಟ್ರೀಯ ವರಿಷ್ಠಿ. ಅಳದು ತೂಗಿ ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟು ಲೇಟಾಗಿ ಕೊಟ್ಟರು. ಹಾಗಾಗಿ ನಮ್ಮ ಚುನಾವಣಾ ಚಟುವಟಿಕೆಗಳು ಸ್ವಲ್ಪ ಲೇಟಾಗಿ ಪ್ರಾರಂಭ ಆಗ್ತಿದ್ದಾವೆ. ಆದರೆ ಲೇಟಾಗಿ ಕೊಟ್ಟರು ಒಬ್ಬ ಬಲಿಷ್ಠ ಅಭ್ಯರ್ಥಿನ ಕೊಟ್ಟಿದ್ದಾರೆ. ಅಭ್ಯರ್ಥಿನ ನಾವೆಲ್ಲೂ ಹೋಗಿ ಪರಿಚಯಿಸುವಂತ ಅವಶ್ಯಕತೆ ಇಲ್ಲ. ಅವರೊಬ್ಬ ರಾಜ್ಯ ಮುಖಂಡರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿ 40 ವರ್ಷಗಳ ಕಾಲ ರಾಜಕೀಯ ಅನುಭವ ಹೊಂದಿರುವಂತಹ ಬಲಿಷ್ಠ ಮುಖಂಡರು ಕೊಟ್ಟಿದ್ದಾರೆ. ಹಾಗಾಗಿ ನಾವ್ಯಾರು ಹೋಗಿ ವಿಶೇಷವಾಗಿ ಅವನ ಹೊಸ ಮುಖ ಪರಿಚಯ ಮಾಡೋದು ಹೇಗೆ, ಲೇಟ್ ಆಯ್ತು, ಟೈಮ್ ಕಮ್ಮಿ ಇದೆ ಅನ್ನೋದು ಯಾವುದನ್ನು ನಮ್ಮ ಮನಸ್ಸಿನ ಇಟ್ಕೊಳ್ಳೋದು ಬೇಡ. ಒಳ್ಳೆ ಅಭ್ಯರ್ಥಿ ಕೊಟ್ಟಿರೋದಕ್ಕೋಸ್ಕರ ನಮಗೆ ಬಹಳ ಫಾಸ್ಟ್ ಆಗಿ ಲೇಟ್ ಆಗೋದಕ್ಕಿಂತ ಫಾಸ್ಟ್ ಆಗಿ ಈಗಾಗಲೇ ಪಕ್ಕದ ಬಳ್ಳಾರಿ ಜಿಲ್ಲೆಗಳಲ್ಲಿ ಆಲ್ರೆಡಿ ಅಭ್ಯರ್ಥಿ ಬಹಳ ನರೇಂದ್ರ ಮೋದಿ ಅವರು ಇದ್ರೆ ಮಾತ್ರ ಈ ದೇಶ ಹಿಂದೂ ರಾಷ್ಟ್ರವಾಗಿ ಉಳಿಯುತ್ತೆ ಅಂತೇಳಿ ಕಟ್ಟಿ ತುಂಡಾಗಂಗೆ ಹೇಳುವಂತ ಕೆಲಸ ನಾವೆಲ್ಲರೂ ಸಮೇತ ಮಾಡಬೇಕು. ಅದಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಸಮೇತ, ನಾವು ಇಲ್ಲಿರೋಂಥವ್ರೆಲ್ಲರೂ ಸಮೇತ, ನಮ್ಮ ಜೊತೆಗೆ ಎಲ್ಲರನ್ನೂ ಜೊತೆಗೆ, ನಮ್ಮ ಬೂತ್ ನಲ್ಲಿರೋಂಥವ್ರೆಲ್ಲರನ್ನೂ ಸಮೇತ ಜೊತೆಗೆ ತಗೊಂಡೋಗಿ 26ನೇ ತಾರೀಕು ಇವತ್ತಿಂದ 10 22 23 ದಿನ ಅಷ್ಟೇ ನಮ್ಮ ಹತ್ರ ಉಳಿದಿದೆ. ಇನ್ನು ನಾಮಿನೇಷನ್ ಮುಗಿದ್ರೆ 21 ದಿನ ಉಳಿದಿರುತ್ತೆ ಅವತ್ತಿಗೆ. ನಾವು ಯಾರೂ ಸಮೇತ ಪಂಚಾಯತಿಗಳಲ್ಲಿ ನಾವು ಖಂಡಿತವಾಗಿ ಎಂಎಲ್ಎ ಚುನಾವಣೆ ಸೋತಿರ್ಬೋದು, ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಹೋಗಿರ್ಬೋದು. ಹಾಗಂತೇಳಿ ನಮ್ಮ ಕಾರ್ಯಕರ್ತರು ಯಾರೂ ಸಮೇತ ಮನೆಯಲ್ಲಿಲ್ಲ. ಅವರೆಲ್ಲರೂ ಸಮೇತ ಸಕ್ರಿಯವಾಗಿ ಏನೆಲ್ಲ ಕೆಲಸಗಳಾಗಬೇಕೋ ಪಕ್ಷದ ಮತ್ತು ಸಾರ್ವಜನಿಕರ ಕೆಲಸಗಳಿಗೆ ಸಕ್ರಿಯವಾಗಿ ತೊಡಸ್ಕೊಂಡೆ. ಅದಷ್ಟೇ ಅಲ್ಲದೆ ಫಾರ್ ಎಕ್ಸಾಂಪಲ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಷ್ಟು ಸಾಕಷ್ಟು ಜನ ನಮ್ಮಲ್ಲಿದ್ದಾರೆ. ನಮ್ಮ ಅವಧಿಯಲ್ಲಿ, ಈ 1 ವರ್ಷದ ಅವಧಿ, ಹಿಂದಿನ ಅವಧಿಯಲ್ಲಿ ನಮ್ಮದು ಸಮೇತ ರಾಜ್ಯ ಸರ್ಕಾರ ಇತ್ತು. ಅವಾಗ ಕೇಂದ್ರದಿಂದ ಬರುವಂತ ನರೇಗಾ ಅಂದ್ರೆ ಇಲ್ಲಿ ಬರ ಪ್ರದೇಶ ನಮ್ಮದು, ಬರ ಅನ್ನೋದು ತಾಂಡವಾಡ್ತಾ ಇದೆ. ಕುಡಿಯಕ್ ನೀರಿಲ್ಲ, ಜನಕ್ಕೆ ಕೂಲಿಗೆ ಏನು ಭದ್ರತೆ ಇಲ್ಲ. ಅದಾದ ನಂತರ ಮೂರನೇದಾಗಿ ಯಾವ ರಾಷ್ಟ್ರಗಳಿಗೆ ಹುಲ್ಲಿಲ್ಲ. ಇಂಥ ಎಲ್ಲ ಸಮಯ ಇರಬೇಕಾದ್ರೆ NREG ನಲ್ಲಿ ಬರುವಂತ ಸಪ್ಲೈ ಬಿಲ್ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬೇಕಾದಂತ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂತ NREG ಕೆಲಸಗಳೆಲ್ಲ ಆಯ್ತು. 1 ವರ್ಷ ಆದ್ರೂ ಬಂದಿರೋ ಅಂತ ನಾವೆಲ್ಲರ ಸಮೇತ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇವೆ. ಇಂಥ ಎಲ್ಲಾ ರೀತಿಯಿಂದ ಹಿನ್ನಡೆ ಆಗ್ತಿದೆ ಕ್ಷೇತ್ರದಲ್ಲಿ. ಮೊನ್ನೆಯಿಂದ ಒಂದು ದಲಿತ ಬಾಲಕ